ಪ್ರತಿಷ್ಠಿತ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ಒಂದು ಮಾರ್ಟಿನ್. ಅಕ್ಟೋಬರ್ 11ಕ್ಕೆ ವಿಜಯದಶಮಿಯಂದು ಧ್ರುವ ಸರ್ಜಾ ಅವರು ವಿ ಐ ಪಿ ಎದುರು ಬರ್ತಾ ಇದ್ದಾರೆ. ಸದ್ಯ ನನ್ನ ಜೊತೆ ಧ್ರುವ ಸರ್ಜಾ ಅವರು ಇದ್ದಾರೆ, ಜೊತೆ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಪ್ರಚಾರ ತಂತ್ರಗಳು ಬದಲಾಗ್ತಾ ಇದೆ, ಈ ವೋಟಿಂಗ್ ಸಿಸ್ಟಮ್ ಹೇಗೆ ಉಳಿದಿದ್ದು, ಯಾರು ಐಡಿಯಾ ಅಂತ? ವೋಟಿಂಗ್ ಸಿಸ್ಟಮ್ ಆ್ಯಕ್ಚುಲಿ ಟೀಮ್ ಐಡಿಯಾ ಮೇಡಮ್, ಟೀಮ್ ಐಡಿಯಾ. ನನಗೆ ಅನಿಸಿದ ತಕ್ಷಣ ನಾನು ಅವಾಗ ಎಲೆಕ್ಷನ್ಸ್ ನಡೀತಾ ಇತ್ತಲ್ಲ, ಸೊ ಹೆಂಗೆ ಎಂಗೇಜ್ ಮಾಡೋದು ಜನಗಳನ್ನ, ಹೆಂಗಿದ್ರು ಯಾವತ್ತಿದ್ರೂ ಸಿನಿಮಾ ರಿಲೀಸ್ ಆದಮೇಲೆ ಆದ್ರೂ ಕಂಟೆಂಟ್ ಎಲ್ಲ ಬಿಟ್ಟೇ ಬಿಡ್ತೀವಿ. ಇವಾಗ ಆಡಿಯೋ ರೈಟ್ಸ್ ತೊಗೊಂಡಿರೋರು ಅಷ್ಟು ಸಾಂಗ್ಸ್ ಬಿಡ್ತೀವಿ, ಟೀಸರು ಟ್ರೈಲರ್ ಅಂತಲೇ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಎಲ್ಲ ರೆಡಿ ಆದಮೇಲೆ ಜನಗಳಿಗೆ ಏನು ಬೇಕೋ ಅದೇ ಆರ್ಡ್ರಲ್ಲಿ ಬಿಡೋಣ. ಇವಾಗ ನಮ್ಮಲ್ಲಿ ಒಂದು ಕೂಗಿತ್ತಲ್ಲ, ಥಿಯೇಟ್ರಿಗೆ ಜನ ಬರ್ತಾಯಿಲ್ಲ ಅನ್ನೋ ಒಂದು ಕೂಗು, ಸೊ ಆ ಕೂಗು ಏನಕ್ಕಿರೋದು ಅಂತ ನಾವು ಇದು ಮಾಡಿದಾಗ ಜೆನ್ಯೂನಾಗಿ ಏನೇನೋ ಆನ್ಸರ್ಸ್ ಏನೇನೋ ಅಲ್ಲ, ಜೆನ್ಯೂನ್ ಆನ್ಸರ್ಸು ಮಾರ್ಕೆಟಿಂಗ್ ಕಮ್ಮಿ ಆಗಿರ್ಬೋದು ಅನ್ನೋ ಒಂದಾದರೆ, ಸ್ಟೋರಿ ಒಂಚೂರು ಏ ಇನ್ನೂ ಬೆಟರ್ಮೆಂಟ್ ಇರ್ಬೋದು ಅನ್ನೋದು ಒಂದಿರುತ್ತೆ ಅಷ್ಟೆ. ಸೊ ನಮ್ಮಲ್ಲೇ ಫ್ಲಾಸ್ ಇದ್ದಾಗ ಓಕೆ, ನಮಗೆ ಅವ್ರಿಗೆ ಬಾಟಮ್ ಲೈನ್ ಏನೋ ಅವ್ರು ಯಾವತ್ತಿದ್ರು ಬಿಡಬೇಕು, ಓಕೆ ಅವ್ರಿಗೇನು ಇಷ್ಟನೋ ಅದನ್ನೇ ಬಿಡೋಣ, ಹೆಂಗಿದ್ರು ಕಂಟೆಂಟ್ ಎಲ್ಲ ರಿಲೀಸ್ ಮಾಡೇ ಮಾಡ್ತೀವಿ, ಸೊ ಒಂದು ಆಪ್ಷನ್ ಕೊಡೋಣ ಅನ್ನೋದು ಒಂದಿತ್ತು. ಮತ್ತು ಎಲ್ಲರೂ ನಮ್ಮನ್ನ ನೋಡಿ ಓಕೆ ಇದೇನು ಹೊಸ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಪ್ರೋತ್ಸಾಹ ಮಾಡ್ತಾರೆ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದೆ ಒಂದು 10-12 ಲಕ್ಷ ಎಕ್ಸ್ಪೆಕ್ಟ್ ಮಾಡಿದ್ದೆ ಮೇಡಮ್ ವೋಟಿಂಗ್ಸು, ಬಟ್ 62 ಲಕ್ಷ ಆದಾಗ ನಮಗೆ 20 ಲಕ್ಷ ಆಗಿದ ತಕ್ಷಣ ವಿ ವರ್ ಆಲ್ ಸರ್ಪ್ರೈಸ್ಡ್, ಇದೇನಾ 20 ಲಕ್ಷ ಎಲ್ಲ ಹೋಗಿದೆ ಅಂತ. ಮತ್ತು ಎವ್ರಿಥಿಂಗ್ ವಾಸ್ ಸೋ ಜೆನ್ಯೂನ್ ಬಿಕಾಸ್ ಪ್ರತಿಯೊಂದು ನಂಬರ್ ಕೊಟ್ಟಾದಮೇಲೆ ಓ ಟಿ ಪಿ ಬಂದಾದ್ಮೇಲೇ ವೋಟಿಂಗ್ ಸಿಸ್ಟಮ್ ಇದ್ದಿತ್ತು. ಸೊ ನಮ್ಮ ಹತ್ರ ಎಲ್ಲ ಡೀಟೇಲ್ಸೇ ಇದೆ. ಎಸ್ ಮೇಡಮ್. ಓಕೆ ಸರ್, ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀರಾ, ಈಗ ಆಡುಗಳಿಗೆ ವೋಟಿಂಗ್ ಮಾಡಿದವ್ರಿಗೆ ಬೇಜಾರಾಗಲ್ಲ, ಆ ವಿ ಐ ಪಿಸ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಅದು ಹಿಂಗೆ, ಇವಾಗ ನೀವು ಯಾರಿಗೋ ವೋಟ್ ಮಾಡಿರ್ತೀರಾ, ಅವ್ರು ಗೆದ್ದಿಲ್ಲ ಅಂತ ಬೇಜಾರು ಮಾಡ್ಕೋತೀರಾ? ಹಾಡುಗಳಿಗೆ ಬೇಕು ಅಂತ ವೋಟ್ ಮಾಡಿದವರಿಗೆ, ಆ ಫ್ಯಾನ್ಸ್ಗೆ ಏನು ಹೇಳ್ತೀರಾ? ಹಾಡುಗಳು ಬೇಕು, ಹಾಡುಗಳು ಬಿಡ್ತೀವಲ್ಲ ಮೇಡಮ್ ನೆಕ್ಸ್ಟ್. ಇಲ್ಲ, ಜಾಸ್ತಿ ಬಂದಿದೆಯಾ ಅದು ಟ್ರೈಲರ್, ಅದಕ್ಕೆ ಬಿಡ್ತಾರದು. ಹಾಡಿಗೆ ಜಾಸ್ತಿ ಬಂದಿದ್ರೆ ಅಫ್ಕೋರ್ಸ್ ಹಾಡು ತುಂಬ ಚೆನ್ನಾಗೇ ರೆಡಿಯಾಗಿತ್ತು. ಈಗ ಸೋನು ನಿಗಮ್ ಅವರೆಲ್ಲ ಹಾಡಿದ್ರೆ ಲವ್ ಸಾಂಗ್ ದಟ್, ಈ ಮೂವಿ ಈ ಆಲ್ಬಮಲ್ಲಿ ನನಗೆ ಫೇವ್ರೆಟ್ ಸಾಂಗ್ ಬಂದು ಲವ್ ಸಾಂಗ್, ಅದನ್ನೇ ನನಗೂ ಇಷ್ಟ ಇದ್ದಿತ್ತು. ನಾನು ಪರ್ಸನಲಿ ನಾನು ಊಟ ಹಾಕಿದ್ದಿದ್ದು ಲವ್ ಸಾಂಗ್ಗೆ, ಬಟ್ ಜನಗಳು ಸೆಲೆಕ್ಟ್ ಮಾಡಿದ್ದು ಟ್ರೈಲರ್ ಬಂದಿದೆ. ಸೊ ಅದಕ್ಕೆ ಮಾರ್ಟಿನಲ್ಲಿ ದೇಶಾಭಿಮಾನ ಜೊತೆಗೆ ಒಂದು ಆ್ಯಕ್ಷನ್ ಇದೆ ಅಂತ ಗೊತ್ತಾಗಿದೆ, ಅದು ಹೊರತುಪಡಿಸಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಒಂದು ಚಿಕ್ಕ ಸ್ಮಾಲ್ ಡ್ರಾಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು, ತೀರಾ ಎಕ್ಸಾಜರೇಷನ್ ಓಸ್ ಕತೆ ಹಂಗೆ ಹಿಂಗೆ ಅಂತ ಅಲ್ಲದೆ ಒಂದು ಚಿಕ್ಕ ಡ್ರಾಮಾನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಸ್ಕ್ರೀನ್ ಪ್ಲೇ ಟ್ರಿಕ್ಕಿ ಆಗಿರುತ್ತೆ, ಸ್ಕ್ರೀನ್ ಪ್ಲೇ ಯೂನಿಕ್ ಆಗಿರುತ್ತೆ ಅಂತ ಒಂದು ನಂಬಿಕೆ. ಅರ್ಜುನ್ ಸರ್ಜಾರ್ದು ಕತೆ ಅಂದಾಗ ನೀವೇ ಯಾಕೆ ಡೈರೆಕ್ಟ್ ಮಾಡ್ಬಾರ್ದು ಅಂತ ಅವ್ರು ಕೇಳ್ಬೋದಿತ್ತಲ್ಲ? ಇಲ್ಲ, ಅವ್ರದ್ದು ಡೇಟ್ಸ್ ಇರಲಿಲ್ಲ. ಓಕೆ. ಆ್ಯಂಡ್ ಆಲ್ಸೋ ಈಸ್ ಬ್ಯುಸಿ ಆರ್ಟಿಸ್ಟ್. ಮತ್ತು ನಾನು ಅವರು ಮಾಡಿದಾಗ ನಮ್ಮೊಂದು ಬ್ಯಾನರಲ್ಲೇ ಮಾಡಬೇಕು ಅನ್ನೋದು ಒಂದಿದೆ, ಆನೆಸ್ಟ್ಲಿ ನಮ್ಮ ಬ್ಯಾನರಲ್ಲಿ ಮಾಡಬೇಕು ಅನ್ನೋದಿದೆ. ಬಟ್ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಅವ್ರು ಮಾಡಿಕೊಟ್ಟಾಗ ಇಟ್ ವಾಸ್ ವೆರಿ ಚಾಲೆಂಜಿಂಗ್, ಯಾರು ಕನ್ಸೀವ್ ಮಾಡ್ತಾರೆ ಅಂತ ಅಂದಾಗ ಎಲ್ಲರೂ ಸೆಲೆಕ್ಟ್ ಮಾಡಿದ್ದಂಥ ಹೆಸರು ಬಂದು ಎ ಪಿ ಆರ್ ಶಾ ಅವರು. ಸರ್, ಮುಂಬೈ ಯಾಕೆ ಟ್ರೈಲರ್ ಲಾಂಚಿಗೆ ಅಂತ? ಮೇಡಮ್, ನಮ್ಮಲ್ಲೇ ಅಲ್ವಾ ಮೇಡಮ್ ಫಸ್ಟ್ ಟೀಸರ್ ಮಾಡಿದ್ದೆ, ಇದು ಪ್ಯಾನ್ ಇಂಡಿಯಾ ಅಂದಮೇಲೆ ಎಲ್ಲ ಕಡೆನೂ ಅಲಿಬೇಕು ಅಂತ ನೀವೇ ಹೇಳ್ತೀರಾ. ನೆಕ್ಸ್ಟ್ ಮುಂಬೈಗೆ ಹೋಗಿದ್ದೀವಿ, ಈಗ ನೆಕ್ಸ್ಟ್ ಬೇರೆ ತಮಿಳ್ನಾಡು ಅಲ್ಲಿಗೆಲ್ಲ ಹೋಗ್ಬೇಕಲ್ಲ ಮೇಡಮ್. ಅಕ್ಟೋಬರ್ 11ಕ್ಕೆ ಒಂದಿಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಿದೆ, ಕಂಗುವ ಬರ್ತಾ ಇದೆ, ದೇವರ ಬರ್ತಾ ಇದೆ, ನಿಮ್ಮ ಸಿನಿಮಾ ಬರ್ತಾ ಇದೆ, ಬಾಕ್ಸ್ ಆಫೀಸ್ ಕ್ಲಾಶ್ ಆಗುತ್ತಾ ಅಂತ? ಅಲ್ಲ ಮೇಡಮ್, ಎಲ್ರಿಗೂ ಹಬ್ಬ ಅಲ್ವಾ ಮೇಡಮ್, ಬರೀ ನಮಗೆ ಹಬ್ಬನ, ಅವ್ರಿಗೂ ಹಬ್ಬನೇ ಅಲ್ಲ ಮೇಡಮ್, ಬರಲಿ ಬಿಡಿ ಮೇಡಮ್. ಬಾಕ್ಸ್ ಆಫೀಸ್ ಕ್ಲಾಶ್ ಬಗ್ಗೆ ನೀವೇನು ಹೇಳ್ತೀರಾ? ಸಿನಿಮಾ ನೋಡಿ, ಎಲ್ಲ ಸಿನಿಮಾನೂ ನೋಡಿ, ರಜಾ ಇರುತ್ತಲ್ಲ ಮೇಡಮ್, ಫಸ್ಟ್ ನೋಡಿ, ಎಲ್ಲ ಸಿನಿಮಾನೂ ನೋಡಿ, ಒಂದೊಂದು ದಿವಸ ಒಂದೊಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಧ್ರುವ ಸರ್ಜಾ ಅವರು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಬ್ಯುಸಿ ಇದ್ದಾರೆ, ಸದ್ಯಕ್ಕೆ ಪ್ರಮೋಷನ್ನು, ಮಕ್ಕಳಿಗೆ ಹೇಗೆ ಟೈಮ್ ಕೊಡ್ತಾರೆ, ಹೇಗಿದ್ದಾರೆ ಮಕ್ಕಳು? ಹಯಗ್ರೀವ ರುದ್ರಾಕ್ಷಿ, ಹಯಗ್ರೀವನೂ ಚೆನ್ನಾಗಿದ್ದಾರೆ, ರುದ್ರಾಕ್ಷಿ ಮಗಳೂ ಚೆನ್ನಾಗಿದ್ದಾರೆ, ಮತ್ತು ನನ್ನ ಮಗ ದೊಡ್ಡವನು ರಾಯನ್ ಅವನು ಚೆನ್ನಾಗಿದ್ದಾನೆ ನೋಡು, ಮೂರು ಜನನು ಚೆನ್ನಾಗಿದ್ದಾರೆ. ಸರ್, ಈ ಕ್ಲಾರಿಟಿ ಕೊಟ್ಟರು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ನಡುವಿನ ವಾದಕ್ಕೆ ಒಂದು ಅಂತ್ಯ ಆಯಿತು, ಬಟ್ ಅರ್ಜುನ್ ಸರ್ರು ಸಿನಿಮಾ ತುಂಬ ಲೇಟ್ ಮಾಡ್ತಾರೆ ಅನ್ನೋದಕ್ಕೆ ಡೈರೆಕ್ಷನ್, ನೀವೇನು ಹೇಳ್ತೀರಾ? ಇದೇ August 5th ಟ್ರೈಲರ್ ಬಿಡುಗಡೆ ಆಗ್ತದೆ, ದಯವಿಟ್ಟು ನೋಡಿ, ಆಶೀರ್ವಾದ ಮಾಡಿ, ಜಯ ಅಂಜನೇಯ. ಥ್ಯಾಂಕ್ ಯು ಸರ್. ಇದಾಗಿತ್ತು ಧ್ರುವ ಸರ್ಜಾ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ, ಮೆಗಾ ಪ್ರಜಾ ಟಿವಿ, ಬೆಂಗಳೂರು.